ದೇಶಾದ್ಯಂತ ಚುನಾವಣಾ ಬಾಂಡ್ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಚುನಾವಣಾ ಬಾಂಡ್ನ ಸಂಪೂರ್ಣ ಮಾಹಿತಿಯನ್ನು ನೀಡಲು 4 ತಿಂಗಳ ಕಾಲಾವಕಾಶ ಕೋರಿ SBI ಅರ್ಜಿ ಸಲ್ಲಿಸಿದ ನಡೆಯೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ವಿವಾದ ವಿರೋಧಕ್ಕೆ ಕಾರಣವಾಗಿತ್ತು. ಕೇಂದ್ರ BJP SBIಯನ್ನು ತನ್ನ ಬೆರಳು ತುದಿಯಲ್ಲಿ ಆಡಿಸುತ್ತಿದೆ. ಚುನಾವಣಾ ಬಾಂಡ್ಗಳ ಮೂಲಕ ದೊಡ್ಡ ಮಟ್ಟದ ದೇಣಿಗೆ ಪಡೆದಿರುವ BJP ದೊಡ್ಡ ಹಗರಣ ನಡೆಸಿದೆ ಎಂದು ಆರೋಪಿಸಿ ಕರ್ನಾಟಕ ಪ್ರದೇಶ್ ಯುವ ಕಾಂಗ್ರೆಸ್ ಬೆಂಗಳೂರು ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿರುವ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ ಹಾಗೂ SBI ವಿರುದ್ಧ ಘೋಷಣೆ ಕೂಗಿದರು. SBI RSS ಹಾಗೂ BJPಯ ಕೈಗೊಂಬೆಯಾಗಿದೆ ಎಂದು ಅವರು ಆರೋಪಿಸಿದರು. ಅಲ್ಲದೆ ಚುನಾವಣಾ ಬಾಂಡ್ ಹೆಸರಿನಲ್ಲಿ BJP ಸಂಗ್ರಹಿಸಿದ 16,800 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು ಎಂದು ಅವರು ಪ್ರಶ್ನಿಸಿದರು. ಕೇಂದ್ರ ಸರ್ಕಾರ SBIನ ಒಳಗೊಂಡಂತೆ BJPಗೆ ಮಾಡ್ಕೊತಾರ ಲಾಭದ ವಿರುದ್ಧ ಏನು ಈ ಎಲೆಕ್ಟ್ರಾಲ್ ಬಾಂಡನ್ನು ತಂದು 16,800 ಕೋಟಿಗಳನ್ನು ಆಲ್ಮೋಸ್ಟ್ ಆಲ್ 55% ಹಣವನ್ನು BJP ಉಪಯೋಗಿಸ್ಕೊಂಡಿದೆ. ಅದನ್ನು ಕೊಡೋದಕ್ಕೆ SBI ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ SBI ಕೊಡೋದಕ್ಕೆ ಆಗ್ತಿಲ್ಲ. ಯಾಕಂದರೆ ಅವ್ರು ತಪ್ಪು ಮಾಡಿದರೆ ಅದಕ್ಕೆ ಆಗ್ತಾಯಿಲ್ಲ. ಮೋದಿಯವರು ಪದೇ ಪದೇ ಹೇಳ್ತಾರೆ ಡಿಜಿಟಲೀಕರಣ ಮಾಡಿದ್ದೀನಿ ಅಂತ. ಅದೇ ಸಂಸ್ಥೆಯ ಎಕ್ಸ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಆದಂಥ ಸುಭಾಷ್ ಚಂದ್ರ ಗರ್ಗ್ ಅವ್ರು ಹೇಳ್ತಾರೆ ಅದನ್ನ 2-3 ಅವರಲ್ಲಿ ಕೊಡ್ಬೋದಿತ್ತು ಡೀಟೇಲ್ಸ್ನ ಕೋರ್ಟ್ಗೆ, ಏನು ಕೊಡ್ತಾ ಇಲ್ಲ ಗೊತ್ತಿಲ್ಲ ಅಂತ. ಆಮೇಲೆ ಇದೇ ಎಲೆಕ್ಟ್ರಾಲ್ ಬಾಂಡನ್ನು ಮಾಡೋದ್ನ ಸಂದರ್ಭದಲ್ಲಿ ಇದೇ ಸುಭಾಷ್ ಚಂದ್ರ ಅವರು ಫಾರಿನ್ ಎಕನಾಮಿಕ್ ಅಫೇರ್ಸ್ಗೆ ಸೆಕ್ರೆಟರಿ ಕೂಡ ಆಗಿರ್ತಾರೆ ಇವರು. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆ SBI ಸಂಸ್ಥೆ ಒಂದು ಸುಮಾರು ದೇಶದ ಹಲವು ರಾಜ್ಯಗಳಲ್ಲಿ ಅತಿ ಹೆಚ್ಚು ಅಕೌಂಟ್ ಹೊಂದಿರುವಂಥ ಸಂಸ್ಥೆ ಸುಪ್ರೀಂ ಕೋರ್ಟ್ ಕೇಳುವಂಥ ಕ್ವಶನ್ಗೆ ಉತ್ತರ ಎಂದು ಕೊಡ್ತಾ ಇಲ್ಲ. ಯಾಕಂದರೆ ಅವರು ಫ್ರಾಡ್ ಮಾಡಿದ್ದಾರೆ, ಬ್ಯಾಂಕ್ಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಸೇರಿ ಫ್ರಾಡ್ ಮಾಡಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಬೇಕಾದಂಥ ಡೀಟೇಲ್ಸನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಅದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಇವತ್ತು SBIನ ಎದುರುಗಡೆ ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ, ಇದು ಸಂಘಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮ್ಮ ಯುವ ಕಾಂಗ್ರೆಸ್ ಅದನ್ನು ವಿರೋಧಿಸ್ತಾ ಇದೆ. ಈ ವೇಳೆ BJP ಹಾಗೂ SBI ವಿರುದ್ಧ ಪ್ರತಿಭಟನೆ ನಡೆಸಿದ ಕರ್ನಾಟಕ ಪ್ರದೇಶ್ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಯಿತು. ಚುನಾವಣಾ ಬಾಂಡ್ ಕುರಿತು ಮಾಹಿತಿ ನೀಡಲು ಅಧಿಕ ಸಮಯ ಕೇಳಿದ್ದ SBIಗೆ ದೇಶಾದ್ಯಂತ ವಿರೋಧ ವ್ಯಕ್ತವಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿದೆ. ಚುನಾವಣಾ ಬಾಂಡ್ ಮಾಹಿತಿಯನ್ನು ನೀಡಲು ಅಧಿಕ ಸಮಯವನ್ನು ಕೋರಿ SBI ಸಲ್ಲಿಸಿರುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ವಜಾಗೊಳಿಸಿದ್ದು ನಾಳೆಯೇ ಸಂಪೂರ್ಣ ಮಾಹಿತಿ ನೀಡಲು ಆದೇಶಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.